ಬೆಳಗಾವಿಯಲ್ಲಿ ವಿಜಯಾನಂದ ಕಾಶಪ್ಪನವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯತಾ ಇದೆ ಪಂಚಮಸಾಲಿ ಸಮಾಜಕ್ಕೆ 2D ಮೀಸಲಾತಿ ಗೆಜೆಟ್ ಪತ್ರವನ್ನು ಹರಿದು ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ ವಿಜಯಾನಂದ ಕಾಶಪ್ಪನವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯತಾ ಇದೆ ಬೆಳಗಾವಿಯ ಚನ್ನಮ್ಮ ವೃತ್ತದಲ್ಲಿ ಕಾಂಗ್ರೆಸ್ ನಾಯಕರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಪಂಚಮಸಾಲಿ ಸಮಾಜಕ್ಕೆ ನೀಡಿದಂತಾ 2D ಮೀಸಲಾತಿಯ ಗೆಜೆಟ್ ಪತ್ರವನ್ನು ಹರಿದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರದ ಮೀಸಲಾತಿ ವಿರೋಧಿಸಿ ರಾಜೀನಾಮೆ ನೀಡಿದ್ರು ವಿಜಯಾನಂದ ಕಾಶಪ್ಪನವರ್ ಬೆಳಗಾವಿಯಲ್ಲಿ ವಿಜಯಾನಂದ ಕಾಶಪ್ಪನವರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯತಾ ಇದೆ ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ ಪಂಚಮಸಾಲಿ ಹೋರಾಟ ಮೀಸಲಾತಿಯನ್ನ ವಿರೋಧಿಸಿ ಸರ್ಕಾರ ನೀಡಿದಂತಾ 2D ಮೀಸಲಾತಿಯನ್ನ ವಿರೋಧಿಸಿ ಕಾಂಗ್ರೆಸ್ ನಾಯಕರು ಬೆಳಗಾವಿಯ ಚನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಇಡಿ ರಾಜ್ಯಾದ್ಯಂತ ಸದ್ದು ಮಾಡಿದಂತ ವಿಚಾರ ಇದು ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿ ನೀಡಬೇಕು ಅಂತ ಹೇಳಿ 2D ಮೀಸಲಾತಿಯನ್ನ ಸರ್ಕಾರ ನೀಡಿತ್ತು ಆ 2D ಮೀಸಲಾತಿಯ ಗೆಜೆಟ್ ಪತ್ರವನ್ನ ಹರಿದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ವಿಜಯಾನಂದ ಕಾಶಪ್ಪನವರ ನೇತೃತ್ವದಲ್ಲಿ ನಡೆಯತಾ ಇರುವಂತ ಪ್ರತಿಭಟನೆ ಇದು ಸರ್ಕಾರದ ಮೀಸಲಾತಿಯನ್ನ ವಿರೋಧಿಸಿ ರಾಜೀನಾಮೆಯನ್ನ ನೀಡಿದ್ರು ವಿಜಯಾನಂದ ಕಾಶಪ್ಪನವರು ರಾಜಕೀಯ ತಿರುವು ಪಡ್ಕೊಳ್ತಾ ಇದೆ ಪಂಚಮಸಾಲಿಯ ಈ ಒಂದು ಹೋರಾಟ ಮೀಸಲಾತಿ ಬೇಕು ಅನ್ನುವಂತ ಹೋರಾಟ ರಾಜಕೀಯ ತಿರುವು ಪಡ್ಕೊಳ್ತಾ ಇದೆ ಆಲ್ರೆಡಿ ಸಿಸಿ ಪಾಟೀಲ್ ರು ಕೂಡ ಗಂಭೀರ ಆರೋಪವನ್ನ ಮಾಡಿದ್ರು ವಿಜಯಾನಂದ ಕಾಶಪ್ಪನವರು ಹಾಗೆ ವಿನಯ್ ಕುಲಕರ್ಣಿ ಅವರ ಮೇಲೆ ಸ್ವಾಮೀಜಿ ಅವರಿಗೆ ಕಿರುಕುಳ ನೀಡಿದ್ದಾರೆ ಮಧ್ಯರಾತ್ರಿ ಕುಡಿದು ಫೋನ್ ಮಾಡಿ ಟಾರ್ಚರ್ ಮಾಡಿದ್ದಾರೆ ಹೆದರಿಸಿದ್ದಾರೆ ಹೀಗೆ ಹಲವು ರೀತಿಯ ವಿಚಾರಗಳಲ್ಲಿ ಆರೋಪವನ್ನ ಮಾಡಿದ್ರು ಸಿಸಿ ಪಾಟೀಲ್ ಆದರೆ ಸ್ವಾಮೀಜಿಗಳು ನೋ ಪಂಚಮಸಾಲಿ ಸಮುದಾಯದ ಯಾವ ನಾಯಕರು ಕೂಡ ರಂಪಾಟ ಮಾಡಿಲ್ಲ ಕುಡಿದು ಕಾಲ್ ಮಾಡಿ ಕಿರುಕುಳ ನೀಡಿದ್ರು ಅನ್ನೋದು ಸತ್ಯಕ್ಕೆ ದೂರವಾದಂತ ಮಾತು ಅಂತ ಹೇಳಿದ್ರು ಈಗ 2D ಮೀಸಲಾತಿ ಗೆಜೆಟ್ ಪತ್ರವನ್ನ ಹರಿದು ವಿಜಯಾನಂದ ಕಾಶಪ್ಪನವರ ನೇತೃತ್ವದಲ್ಲಿ ಬೆಳಗಾವಿಯ ಚನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಯತಾ ಇದೆ ಸ್ವಲ್ಪ ಹೆಸರು